ನಿನ್ನ ಫೇಸ್‌ಬುಕ್ ಅಲ್ಲಿ ಹಾಕಿರೋದು ಯಾರು ಅದು ವಿಡಿಯೋ ಆ ಫೇಸ್‌ಬುಕ್ ಅಲ್ಲಿ ಹಾಕಿ ಬರ್ದಿರೋದು ನಾನು ನಿನ್ನ ಫೇಸ್‌ಬುಕ್ ಅಲ್ಲಿ ಹಾಕಿರೋದು ಯಾರು ವಿಡಿಯೋ ನಾನೇ ಹಾಕದ ಯಾಕೆ ನೀನು ಕೋಮುವಾದ ಎಬ್ಬಿಸ್ತಾ ಇದೀಯಾ ಕ್ರೈಸ್ತರ ಮಧ್ಯೆ ಹಿಂದೂಗಳ ಮಧ್ಯೆ ಯಾಕೆ ಎದಳಿಸ್ತಾ ಇದೀಯಾ ಯಾಕೆ ಎದಳಿಸ್ತಾ ಇದೀಯಾ ನಿನಗೆ ಇನ್ನೊಂದು ಗೊತ್ತಾ ನೀನು ಮಾಡಿರೋ ಇದರಲ್ಲಿ ನಿನ್ನ ಹಿಂದೂ ಧರ್ಮಕ್ಕೆ ನೀನೇ ಅವಮಾನ ಮಾಡ್ತಾ ಇದೀಯಾ ನೀನು ದೇಶಭಕ್ತ ದೇಶಪ್ರೇಮಿ ಹೇಗಾಗ್ತೀಯಾ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ ಏನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಪುನೀತ್ ಕೇರಳಿ ವಿಚಾರವಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಪುನೀತ್ ಕೇರಳಿ ಎಂಬ ರಾಜ್ಯದಲ್ಲಿ ಒಂದು ಕೆಟ್ಟ ಹುಳು ಇವತ್ತಿನ ದಿನ ಮುಸಲ್ಮಾನರ ಮೇಲೆ ಕ್ರೈಸ್ತರ ಮೇಲೆ ನಿರಂತರವಾಗಿ ಶೋಷಣೆ ದಾಳಿಗಳನ್ನು ಮಾಡಿಕೊಂಡು ಬರ್ತಾನೆ ಇದ್ದಾನೆ ಇದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಆದರೆ ಈ ವ್ಯಕ್ತಿ ಮೊನ್ನೆ ತಾನೆ ನೋಡುವಾಗ ಕ್ರಿಶ್ಚಿಯನರ ಮೇಲೆ ಒಂದು ಏನು ಒಂದು ಸಂಸ್ಕೃತಿ ಕ್ರೈಸ್ತರ ಒಂದು ಧರ್ಮದಲ್ಲಿ ಇದೆಯೋ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿರ್ಬೋದು ಸಾಂತಾ ಕ್ಲಾಸ್ ಓಕೆ ಆ ಸಾಂತಾ ಕ್ಲಾಸ್ ಕ್ರಿಸ್ಮಸ್ ತಾತ ಅಂತ ನಾವು ಏನ್ ಹೇಳ್ತೀವಿ ಆ ಡ್ರೆಸ್ ಕೋಡ್ಗಳನ್ನು ಹಾಕಿ ವಿಕೃತವಾಗಿ ಮೆರೆದು ಓಕೆ ವಿಡಿಯೋಗಳನ್ನು ಮಾಡಿದ್ದಾರೆ ತನ್ನ ಜೊತೆಗಾರರು ಕೂಡ ಇದ್ದಾರೆ ಆ ಒಂದು ಇದರಲ್ಲಿ ಓಕೆ ವಿಡಿಯೋನ ಮಾಡಿದ್ದಾನೆ ಇಡೀ ಸಾಮಾಜಿಕ ಜಾಲತಾಣಗಳು ಹೋಗ್ತಾ ಇದೆ ಅನೇಕ ಮೀಡಿಯಾಗಳಲ್ಲಿ ಬಂದಿದೆ ಇದು ಆಲ್ರೆಡಿ ಇದನ್ನು ಖಂಡಿಸಿ ನಾನು ಆಲ್ರೆಡಿ KCS ಮೀಡಿಯಾದಲ್ಲಿ ನಾನು ಹಾಕಿರ್ತೀನಿ ಓಕೆ ಅನೇಕರು ಇದಕ್ಕೆ ಪ್ರತ್ಯುತ್ತರಗಳನ್ನ ಮಾಡಿರ್ತಾರೆ ಆ ಪ್ರತ್ಯುತ್ತರಗಳು ಹೇಗಿದೆ ಅಂತ ಹೇಳಿದ್ರೆ ನೋಡಿದ್ರೆ ಕ್ರೈಸ್ತರು ಅನ್ನೋದಕ್ಕಿಂತ ಅನೇಕ ಹಿಂದೂ ಬಾಂಧವರೇ ಮೆಸೇಜ್ ಹಾಕಿದ್ದಾರೆ ಇದು ನಿಜವಾಗಿ ಕೂಡ ಕ್ರೈಸ್ತರಿಗೆ ಮಾತ್ರ ಅಪಮಾನ ಅಲ್ಲ ಇದು ಹಿಂದೂ ಧರ್ಮಕ್ಕೂ ಕೂಡ ಅಪಮಾನವನ್ನ ಇತನು ಮಾಡಿದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ಕಾಂತಾರ ಆ ಏನ್ ಫಿಲ್ಮ್ ಇದೆಯೋ ಆ ಕಾಂತಾರ ಫಿಲ್ಮಿನ ಹಾಡನ್ನ ತೆಗೆದು ಈ ಒಂದು ಏನೋ ಒಂದು ಡ್ರಾಮಾ ಮಾಡಿದ್ನೋ ಇವನು ಕ್ರಿಸ್ಮಸ್ ಡ್ರೆಸ್ ಹಾಕೊಂಡು ಕ್ರಿಸ್ಮಸ್ ಆತನ ಡ್ರೆಸ್ ಹಾಕೊಂಡು ಮಾಡಿದ್ನಲ್ಲ ಅದು ಕಾಂತಾರ ಫಿಲ್ಮ್ ಹಾಡು ಯಾಕೆ ಕಾಂತಾರ ಫಿಲ್ಮ್ ಹಾಡಕ್ಕಾಗ್ತ ಈತ ನಿಜವಾಗಿ ದೇಶಭಕ್ತನ ಅಥವಾ ನಿಜವಾಗಿಯೂ ಕೂಡ ಈತನ ಹಿಂದೂ ಧರ್ಮದ ಪ್ರೇಮಿಯೋ ಹಿಂದೂ ಧರ್ಮದ ಭಕ್ತನೋ ರಾಮನ ಭಕ್ತನೋ ಮತ್ತೊಂದು ಧರ್ಮವನ್ನು ಅವಹೇಳನ ಮಾಡಕ್ ಹೋಗಿ ತನ್ನ ಧರ್ಮವನ್ನೇ ಅವಹೇಳನ ಮಾಡ್ದ ಅಂತ ಹೇಳ್ಬಿಟ್ಟು ಇವತ್ತು ಯಾರಿಗೂ ಕೂಡ ಕಾಣಿಸ್ತಾ ಇಲ್ವಾ ಅನೇಕರು ಇದಕ್ಕೆ ಸ್ಪಂದಿಸ್ತಾ ಇದಾರೆ ಕಮೆಂಟ್ಗಳು ಆಗ್ತಾ ಇದ್ದಾರೆ ನಿಜವಾಗಿ ಕೂಡ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ಅನೇಕರು ಆಗ್ತಾ ಇದ್ದಾರೆ ಯಾಕೆ ಇದರ ಪರವಾಗಿ ವಿರುದ್ಧವಾಗಿ ಧ್ವನಿ ಎತ್ತಕ್ಕೆ ಯಾರ ಕೈಯಿಂದಲೂ ಹಿಂದೂ ಧರ್ಮದಲ್ಲಿ ನಾಯಕರಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದ್ರೆ ಯಾಕೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಹಾಗಾದ್ರೆ ಇದನ್ನ ಖಂಡಿಸಕ್ಕೆ ಆಗ್ತಾ ಇಲ್ವಾ ಹಿಂದೂ ಧರ್ಮದಲ್ಲಿ ಹೋರಾಟಗಾರರು ಇಲ್ವಾ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತ ಕೊರಗಜ್ಜನ ವಿಷಯವಾಗಿ ಇರುವಂತ ಒಂದು ಹಾಡದು ಓಕೆ ಆ ಹಾಡನ್ನಿಗೆ ನೃತ್ಯವನ್ನು ಮಾಡಿರ್ತಾರೆ ಕಾಂತಾರ ಫಿಲ್ಮ್ ಅಲ್ಲಿ ತುಂಬಾ ವಿಶ್ವದಾದ್ಯಂತ ಫೇಮಸ್ ಆಗಿದೆ ಆ ಹಾಡನ್ನ ಇದಕ್ಕೆ ಬಳಕೆ ಮಾಡಿ ಬೇರೆ ಧರ್ಮವನ್ನ ಕ್ರೈಸ್ತ ಧರ್ಮನ ಅವಹೇಳನ ಮಾಡಕ್ ಹೋಗಿ ತನ್ನ ಧರ್ಮವನ್ನೇ ಅವಹೇಳನ ಮಾಡ್ಕೊಂಡಿದ್ದಾನೆ ಇವತ್ತಿನ ದಿನ ಆದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ಕೆ ನಿಮ್ಮಲ್ಲಿ ಆ ಧೈರ್ಯ ಬರ್ತಾ ಇಲ್ಲ ಯಾರಿಗೂ ಕೂಡ ಇದು ಕ್ರೈಸ್ತರಿಗೆ ಆಗ್ತಿರೋ ಅವಮಾನ ಅಲ್ಲ ಕ್ರೈಸ್ತರಿಗೆ ಅವಮಾನ ಮಾಡಕ್ ಹೋಗಿ ತಾವೇ ಅವಮಾನವನ್ನು ಹೊಂದ್ಕೊಂಡಿದ್ದಾರೆ ಇವತ್ತಿನ ದಿನ ನಿಜವೇ ಕೂಡ ಬಹಳ ದುಃಖ ಇಂಥವರು ಕೂಡ ಇದಾರಲ್ಲ ಧರ್ಮದ ಕಾರ್ಯ ಮಾಡ್ತೀಯ ಧರ್ಮಕ್ಕಾಗಿ ನಿಂತೀಯ ಧರ್ಮಕ್ಕಾಗಿ ಮಾಡು ಬೇರೆ ಧರ್ಮದ ವಿಚಾರವಾಗಿ ಯಾಕೆ ನಿನಗೆ ಸಮಸ್ಯೆ ಅಷ್ಟು ಮಾತ್ರ ಅಲ್ಲ ನೀನು ಸಮಸ್ಯೆ ಮಾಡೋದು ಬೇರೆ ಧರ್ಮ ಮಾಡ್ತೀಯ ಆದ್ರೆ ನಿನ್ನ ಹಿಂದೂ ಧರ್ಮದವರ ಅವರ ನಾಯಕರುಗಳ ಕೈಕಾಲುಗಳನ್ನು ಎಳಿತೀಯ ನೀನು ಅವರ ವಿರುದ್ಧವಾಗಿ ನೀನು ಷಡ್ಯಂತ್ರಗಳನ್ನು ಮಾಡ್ತೀಯ ಅವರಿಗೆ ಅವ್ರ ಮೇಲೆ ನೀನು ಪ್ರಾಬ್ಲಮ್ಸ್ಗಳು ತರ್ತೀಯ ಯಾಕೆ ಯಾಕೆ ಹಿಂದೂ ಹೋರಾಟಗಾರರು ಇದ್ರ ಪರವಾಗಿ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಯಾಕೆ ಈತನ ಸಮರ್ಥನೆ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ಹಿಂದೂ ಧರ್ಮದ ಹೆಸರು ಹಾಳಾಗಿಕ್ಕೆ ಕಾರಣ ಈತನೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬೇರೆ ಧರ್ಮಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ತನ್ನ ಧರ್ಮವನ್ನೇ ಇದು ಮಾಡ್ತಾನೆ ಇವತ್ತಿನ ದಿನ ತನ್ನ ಊರಲ್ಲಿ ಹಾಸನ ಜಿಲ್ಲೆ ಯಾವುದು ಊರು ಆಲೂರಲ್ಲಿ ಇವತ್ತಿನ ದಿನ ತನ್ನ ಊರಿಗೆ ಬಿಡಲ್ಲ ಯಾರು ತನ್ನ ಹುಟ್ಟಿದ ಊರಿಗೆ ಅಲ್ಲಿನ ಜನರು ಬಿಡಲ್ಲ ಇದನ್ನ ಬೆಂಗಳೂರಲ್ಲಿ ಬಂದು ಎಲ್ಲೋ ನಾಗರಭಾವಿ ಹತ್ರ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಇವಾಗ ಜನಗಳೇ ಎಚ್ಚೆತ್ತುಕೊಳ್ಳಿ ಧರ್ಮದ ವಿಚಾರವಾಗಿ ಬಂದಾಗ ನಿಮ್ಮ ಧರ್ಮ ಶ್ರೇಷ್ಠ ಬೇರೆಯವ್ರ ಧರ್ಮ ಮುಸ್ಲಿಂ ಧರ್ಮ ಅವರವ್ರಿಗೆ ಶ್ರೇಷ್ಠ ಅವರವ್ರ ಧರ್ಮ ಅವರವ್ರಿಗೆ ಶ್ರೇಷ್ಠ ಅವರವ್ರ ಆಚರಣೆಗಳು ಮಾಡಲಿ ತಪ್ಪು ಮಾಡೋದಾದ್ರೆ ಕಾನೂನು ಇದೆ ಶಿಕ್ಷೆ ಕೊಡಲಿ ಆ ಕ್ರಿಸ್ಮಸ್ ಅತನ ಡ್ರೆಸ್ ಹಾಕ್ಬಿಟ್ಟು ಇವತ್ತಿನ ದಿನ ಅವಮಾನ ಮಾಡಕ್ ಹೋಗಿ ನೀನೇ ಅವಮಾನ ಹೊಂದ್ಕೊಂಡಿದ್ಯಾ ನಿನ್ನ ಧರ್ಮವನ್ನು ಕೂಡ ಅವಮಾನ ಮಾಡಿದ್ಯಾ ಇದನ್ನ ಕೇಳಕ್ಕೆ ಯಾರಿಗೂ ಕೂಡ ಬಾಯಿನೂ ಬರ್ತಾ ಇಲ್ಲ ನಿಜವಾಗಿ ಕೂಡ ತುಂಬಾ ದುಃಖ ಆಗ್ತಾ ಇದೆ ತುಂಬಾ ಅವಮಾನ ಆಗ್ತಾ ಇದೆ ಓಕೆ ಈ ವಿಚಾರವಾಗಿ ಇವತ್ತಿನ ದಿನ ನನಗೆ ಕಾಲ್ ಮಾಡಿಬಿಟ್ಟು ನನಗೆ ಮಾತಾಡಕ್ಕೆ ಬರ್ತಾ ಇದ್ದಾನೆ
ಶ್ರೀರಾಮನ ಭಕ್ತ ಅಂತಾನೆ ಬಾಯಲ್ಲಿ ಬರುವಂತ ಪದಗಳನ್ನು ನೋಡಿದ್ರೆ ಅವ್ಯಾಜ್ಯ ಪದಗಳು ಬರುತ್ತೆ. ತನ್ನ ಸಂಸ್ಕೃತಿಯನ್ನು ತೋರಿಸುವಂತ ಪದಗಳನ್ನ ಆತನು ಹೇಳ್ತಾ ಇದ್ದಾನೆ. ನಿಜವಾಗಿ ಕೂಡ ನಾನು ಒಬ್ಬ ಯೇಸು ಭಕ್ತನಾಗಿ ನನ್ನ ಬಾಯಲ್ಲಿ ಯಾವ ಪದಗಳು ಇವತ್ತಿನ ತನಕ ಬಂದಿಲ್ಲ. ಅನೇಕ ಬಾರಿ ಈತನೊಂದಿಗೆ ನಾನು ಮಾತನಾಡಿದ್ದೇನೆ, ಅನೇಕ ಹಿಂದೂ ಹೋರಾಟಗಾರರೊಂದಿಗೆ ಮಾತನಾಡಿದ್ದೇನೆ, ಬಹಳಷ್ಟು ಹಿಂದೂ ಹೋರಾಟಗಾರರು ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಹಿಂದೂ ಹೋರಾಟದಲ್ಲಿ ಇದ್ದಾರೆ ಅವರು, ಬಹಳಷ್ಟು ಜನ ನನ್ನ ಜೊತೆಗೆ ಇದ್ದಾರೆ. ಆದರೆ ಯಾವತ್ತೂ ಕೂಡ ನಮ್ಮ ಒಡನಾಡಿಗಳು ಈ ರೀತಿಯಾಗಿ ನಾವು ಮಾತಾಡಲ್ಲ. ಅವ್ರ ಧರ್ಮ ಅವ್ರು ಮಾತಾಡ್ತಾರೆ, ನನ್ನ ಧರ್ಮ ಅವ್ರ ಧರ್ಮ, ನಾವು ಇದು ಯಾವುದು ಕೂಡ ಆ ವಿಚಾರವಾಗಿ ನಾವು ಮಾತಾಡೋದಿಲ್ಲ. ಒಳ್ಳೆ ಆತ್ಮೀಯತೆ ಇದೆ, ಒಳ್ಳೆ ಬಾಂಧವ್ಯ ಇದೆ, ಮುಸಲ್ಮಾನರೊಂದಿಗಿದೆ, ಹಿಂದೂಗಳೊಂದಿಗೆ ಇದೆ, ಚೆನ್ನಾಗಿದೆ ಒಡನಾಟಗಳು. ಅವರು ಕೂಡ ಅಷ್ಟೇ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಒಳ್ಳೆ ಹೋರಾಟವನ್ನು ಕ್ರೈಸ್ತರ ಪರವಾಗಿ ನೀವು ಮಾಡ್ತಾ ಇದ್ದೀರಾ, ಯಾವುದೇ ಧರ್ಮಕ್ಕೆ ನೀವು ತೊಂದರೆಗಳನ್ನು ತರ್ತಾ ಇಲ್ಲ, ಯಾವ ಧರ್ಮದ ಹೆಸರನ್ನು ನೀವು ಹಾಳು ಮಾಡ್ತಾ ಇಲ್ಲ, ಮಾತಾಡುವಾಗ ಸಮಾನತೆಯಿಂದ ನೀವು ಮಾತಾಡ್ತೀರಾ ಅಂತ ಹೇಳ್ತಾರೆ. ಆದರೆ ಈ ವ್ಯಕ್ತಿ ಸಮಾನತೆ ಕಾಣಿಸ್ತಾ ಇದೆ. ದೇಶ ಪ್ರೇಮಿ, ದೇಶ ಭಕ್ತ ಅಂದ್ರೆ ಸಮಾನತೆ ನೋಡಬೇಕು, ಎಲ್ಲ ಧರ್ಮನ ಈಕ್ವಾಲಿಟಿಯಿಂದ ನೋಡಬೇಕು, ಪ್ರೀತಿ ಮಾಡಬೇಕು. ನಿನ್ನ ಧರ್ಮದ ಪ್ರೀತಿ ಇದಾದ್ರೆ ನಿನ್ನ ಮನೆಯಲ್ಲಿ ಇಡ್ಕೋ, ನಿನ್ನ ಒಂದು ಪಂಗಡದಲ್ಲಿ ಇಡ್ಕೋ, ಬೇರೆ ಧರ್ಮದವರ ಮೇಲೆ ಅತಿಕ್ರಮಣ ಮಾಡಕ್ ಹೋಗ್ಬೇಡ. ಅತಿಕ್ರಮಣ ಮಾಡೋದಾದ್ರೆ ಇವತ್ತಿನ ದಿನ ನಿನ್ನ ಯಾವ ರೀತಿ ಮಟ್ಟ ಹಾಕಿದಾರೋ, ಹೊಡೆದಿದಾರೋ ಮೊನ್ನೆ ದಿನ, ಯಾರು ಹೊಡೆದಿರೋದು? ನಿನ್ನ ಧರ್ಮದವರೇ ಹೊಡೆದಿರೋದು, ನಿನ್ನ ಧರ್ಮದ ನಾಯಕರೇ ನಿನಗೆ ಹೊಡೆದಿದ್ದಾರೆ. ಯಾಕೆ ಹೊಡೆದ್ರು? ದೇವರ ವಿಚಾರ ಬಂದ್ರೆ ದೇವರು ಯಾವ ತರ ಬೇಕಾದರೂ ಶಿಕ್ಷೆ ಕೊಡಕ್ಕೆ ಸಾಧ್ಯ ಆಗಿದ್ದಿಲ್ಲ ಅನ್ನೋದು ಇದೊಂದು ಎಕ್ಸಾಂಪಲ್ ಆಗಿರ್ಲಿ. ಇದು ಇವತ್ತಿನ ಫೋನ್ ಮಾಡಿ ನನಗೆ ಅವ್ಯಾಜ್ಯ ಪದಗಳನ್ನ ನಿಂದಿಸ್ತಾ ಇದೀಯ ನೀನು, ಚೆಕ್ ಮಾಡ್ಕೋ ನೀನು ಯಾವ ಸ್ಥಾನದಲ್ಲಿದ್ದೀರಾ, ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇದೀವಿ ಇವತ್ತಿನ ದಿನ ಅಂತ ಚೆಕ್ ಮಾಡ್ಕೋ. ನೀನು ಒಂದು ಸಲ ನಿನ್ನ ಫೇಸ್ಬುಕ್, ನನ್ನ ಫೇಸ್ಬುಕ್ ತೆಗೆದು ನನ್ನ ಸೋಶಿಯಲ್ ಮೀಡಿಯಾ, ನಿನ್ನ ಸೋಶಿಯಲ್ ಮೀಡಿಯಾ ಚೆಕ್ ಮಾಡ್ಕೋ. ಸ್ಟ್ಯಾನಿ ಪಿಂಟೋ ಮಾಡ್ತಿರುವ ಕಾರ್ಯಗಳು ಏನಿದೆ ಅಂತ ಚೆಕ್ ಮಾಡ್ಕೋ. ಜಾತಿ ಧರ್ಮಕ್ಕಿಂತ ಮಿಗಿಲಾದ ಕಾರ್ಯಗಳನ್ನ ನಾವು ಇವತ್ತಿನ ದಿನ ಮಾಡ್ತಾ ಇದೀವಿ. ಕ್ರೈಸ್ತರಿಗೆ ಸೀಮಿತ ಆಗಿರುವ ಕಾರ್ಯಗಳು ನಾನು ಮಾಡ್ತಾ ಇಲ್ಲ, ಇಡೀ ಸಮಾಜಕ್ಕೆ ಒಳಿತಾಗುವಂತ ಸಾಮಾಜಿಕ ಹೋರಾಟಗಾರನಾಗಿ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಎಲ್ಲಿದೆ ಸ್ವಾಮಿ ನಿನ್ನ ಹೋರಾಟ? ರೈತರಿಗೆ ತೊಂದರೆ ಆದ ಹೋರಾಟ ಮಾಡಿದೀಯಾ? ಕಾರ್ಮಿಕರಿಗೆ ತೊಂದರೆ ಆದ ಹೋರಾಟಗಳನ್ನ ಮಾಡಿದೀಯಾ? ದಲಿತರಿಗೆ ತೊಂದರೆ ಆದ ಹೋರಾಟಗಳನ್ನ ಮಾಡಿದೀಯಾ? ಕನ್ನಡ ಪರ ಹೋರಾಟಗಳನ್ನ ಮಾಡಿದೀಯಾ? ಸ್ಟ್ಯಾನಿ ಪಿಂಟೋ ಪೇಜ್ ತೆಗೆದು ನೋಡು, ಯಾವೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ ಅಂತೇಳಿ. ಇವತ್ತಿನ ದಿನ ಸ್ಟ್ಯಾನಿ ಪಿಂಟೋ ಕ್ರೈಸ್ತರ ಮುಖಂಡ ಅಂತ ಕರೆಯಲ್ಲ, ಸಾಮಾಜಿಕ ಹೋರಾಟಗಾರ ಕಾರ್ಯಕರ್ತ ಅಂತ ಜನಗಳನ್ನು ಕರೀತಾರೆ. ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಅಂಥ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾರ್ಯಗಳನ್ನು ನೀನು ಆಕ್ತಿಯ ನಾಲ್ಕು ಫೋಟೋ ಚೆಕ್ ಮಾಡ್ಕೊಳ್ಳಪ್ಪ ನೀನು. ನಿನಗೆ ದಯವಿಟ್ಟು ಹಿಂದೂ ಬಾಂಧವರೇ ಎಚ್ಚೆತ್ತುಕೊಳ್ಳಿ, ಇಂಥವ್ರು ನಿನ್ನ ಸಮುದಾಯದಲ್ಲಿ ಇರುವಾಗ ನಿಮಗೆ ನೀವು ಅವಮಾನಗಳನ್ನು ಮಾಡ್ಕೊಳ್ತೀರಾ. ಶ್ರೇಷ್ಠವಾದ ಧರ್ಮವನ್ನು ಬೀದಿಗೆ ತರುವಂಥ ಕಾರ್ಯಗಳನ್ನು ಇಂಥವ್ರು ಯಾರು ಮಾಡ್ತಾ ಇದ್ದಾರೋ, ಇಂಥವ್ರ ಪರವಾಗಿ ನೀವೇ ಕ್ರಮವನ್ನು ಕೈಗೊಳ್ಳಬೇಕು. ನಿಜವಾಗಿ ಕೂಡ ಇಲ್ಲಾದರೆ ಬಹಳ ದುಃಖದ ಸಂಗತಿ. ಇವತ್ತು ರಾಜ್ಯವೇ ತಲೆ ಕೆಳಗೆ ಮಾಡುವಂಥ ಒಂದು ಸಂಗತಿ. ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಏನು ಮಾತಾಡಿದ್ದಾನೆ ಆಡಿಯೋ ಕೂಡ ನಾನು ಹಾಕಿದ್ದೀನಿ, ಬರುವಂಥ ಅವ್ಯಾಜ್ಯ ಪದಗಳನ್ನು ನೋಡಿ ಆದರೆ ಯೇಸು ಭಕ್ತರ ಬಾಯಿಲಂತ ಪದಗಳು ಬಂದಿದೆಯಾ ಅಂತ ಚೆಕ್ ಮಾಡಿ. ನಾನು ಕೇಳೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಒಂದೇ ಪ್ರಶ್ನೆ ಕೇಳಿದೆ, ಅಪ್ಪ 2013 ವೇಶ್ಯವಾಟಿಕೆಯಲ್ಲಿ ನೀನು ಇದೆಯಲ್ಲ, ತೊಡಗಿಸ್ಕೊಂಡಿದ್ದೀಯಲ್ಲ, 2013 ತೊಡಗಿಸ್ಕೊಂಡಾಗ ಆ ಕೇಸ್ ಏನಾಯ್ತು, ಮುಚ್ಚೋಯ್ತಾ, ಇದೆಯಾ, ಯಾವ ಹಂತಕ್ಕೆ ಬಂದಿದೆ? ಇವಾಗಲೂ ಕೂಡ ಚಾಲು ಇದೆ 2013 ಇಸ್ವಿ ಕೇಸ್, ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾನೆ. ಈಗ ಕಾಲ್ ಮಾಡಿದ ವಿಷಯ ಮಾತಾಡು ಅಂತಾನೆ. ಕಾಲ್ ಮಾಡಿದ ವಿಷಯ ಮಾತಾಡಕ್ ಹೋದ್ರೆ ಮಾತಾಡಕ್ ಬಿಡಲ್ಲ, ಕಂಟಿನ್ಯೂಸ್ಲಿ ಮಾತಾಡ್ತಾನೆ, ಎಲುಬಿಲ್ಲದ ನಾಲಿಗೆ ಕಟ್ ಮಾಡ್ತಾನೆ. ತಿರ್ಗಾ ನಾನೇ ಕಾಲ್ ಮಾಡಿದ್ರೆ ಮಾತಾಡಕ್ ಆಗಲ್ಲ, ಕಟ್ ಮಾಡ್ತಾನೆ. ಏನಪ್ಪ ನಿನ್ನ ಹೋರಾಟ? ಬರೀ ಹಿಂದೂ ಧರ್ಮದವರ ಮೇಲೆ ನಿನ್ನ ಹೋರಾಟಗಳಾಯ್ತು, ಯಾರ ಮೇಲೆ ಹೋರಾಟ ಮಾಡಿದ ಹೇಳು, ನಿನ್ನ ಹೋರಾಟದ ಲಕ್ಷಣಗಳು ಹೇಳಪ್ಪ, ನೀನು ಹೋರಾಟ ಮಾಡಿ ಏನ್ ತಂದಿದ್ಯಾ ಹೇಳಪ್ಪ, ನೀನು ದೇಶಕ್ಕೆ ರಾಜ್ಯಕ್ಕೆ ಏನ್ ಮಾಡಿದ್ಯಾ ಹೇಳು ನೋಡೋಣ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಹೆಸರು ಮಾಡಕ್ಕೆ ಧರ್ಮದ ಹೆಸರು ಇಟ್ಕೊಂಡು ಮಾಡಕ್ ಹೋಗ್ಬೇಡ. ಹಾಗಾಗಿ ಈ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ನೋಡ್ತೀರಾ ಶೇರ್ ಮಾಡಿ. ಪುನೀತ್ ಕೆರಳಿ ಅಂತವರ ಯಾವುದೇ ಊರಲ್ಲಿ ಯಾವುದೇ ಧರ್ಮದ ವಿಚಾರಾಗಿ ಬರುವಾಗ ಶ್ರೀರಾಮನ ಹೆಸರನ್ನ ಹೇಳ್ಕೊಂಡು ಆ ದೇವರ ಹೆಸರುಗಳನ್ನ ಹೇಳ್ಕೊಂಡು ಅವ್ಯಾಚ ಪದಗಳಿಂದ ಬಳಸೋದಾಗಿರ್ಬೋದು, ಬೇರೆ ಧರ್ಮಕ್ಕೆ ಅವಮಾನ ಮಾಡಕ್ ಹೋಗಿ ತನ್ನ ಧರ್ಮನೇ ಅವಮಾನ ಮಾಡುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಿಮ್ಮ ಧರ್ಮದಲ್ಲಿರುವ ಹಿಂದೂ ಧರ್ಮದವರ ಕಾಲುಗಳನ್ನು ಎಳೆಯುವಂತ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇದನ್ನು ದಯವಿಟ್ಟು ನೀವೇ ಮಠ ಹಾಕಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಯಾಕಂದ್ರೆ ಪ್ರತಿಯೊಂದು ದೇಶ ನಮ್ಮ ರಾಜ್ಯ ಒಗ್ಗಟ್ಟಾಗಿ ನಾವು ಇರೋಣ. ಹಿಂದೂ ಬಾಂಧವರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಮೂರು ಜನ ಐಕ್ಯತೆಯಿಂದ ನಾವು ಈ ದೇಶದಲ್ಲಿ ರಾಜ್ಯಕ್ಕಾಗಿ ನಾವು ನಿಲ್ಲೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ರಾಜಕೀಯಕ್ಕೆ ಗುಲಾಮರಾಗೋದು ನಾವು ಬಿಟ್ಟು ದೇಶ ಭಕ್ತರಾಗಿ ರಾಜ್ಯಕ್ಕೆ ನಾವು ಒಳಿತನ್ನ ಕೆಲಸ ಮಾಡೋಣ. ಹೇಳಿ ಪುನೀತ್ ಕೆರಳಿ ಅವರೇ. ಏನು ಸಮಾಚಾರ ನಿಮಗೆ? ಹೇಳಬೇಕು, ಹೇಳೋದನ್ನ ಹೇಳೇ ಕೊಟ್ಟಿಲ್ವಾ? ಏನ್ ಹೇಳು? ಯೇಸು ಸತ್ಯ ಹೇಳೋದನ್ನ ಹೇಳ್ಕೊಟ್ಟಿಲ್ವಾ ಅಂದೆ. ನನಗ ನಿನ್ಗೆ ರಾಮನ ಸತ್ಯ ಹೇಳೋದು ಹೇಳ್ಕೊಟ್ಟಿದಾರ? ಸತ್ಯ ಯಾರು ಸುಳ್ಳ್ಯಾರು ಅಂತ ಹೇಳೋಣ. ಆ ವಿಡಿಯೋದಲ್ಲಿ ನಾನಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ದು?
ಆ ವಿಡಿಯೋದಲ್ಲಿ ನೀನಲ್ಲ, ಅದನ್ನ ತಣಿಕೆ ಹಾಕಿದ್ರೆ, ಅದನ್ನ ತಣಿಕೆಗೆ ಹಾಕಿದ್ರೆ ನಿನ್ನ ಟೀಮ್ ಎಲ್ಲ ಇದಾರಲ್ಲ, ಮುಖ ಚಿತ್ರಗಳಿದಾವಲ್ಲ. ಅಲ್ಲಪ್ಪ ಸರಿ ಆಯ್ತು, ವಿಡಿಯೋದಲ್ಲಿ ಯಾಕೆ ನನ್ನ ಬಗ್ಗೆ ನಾನಿದ್ದೀನಿ ಅಂತ ಹೇಳಿದ್ಯಾ ಮತ್ತೆ? ಆ ವಿಡಿಯೋದಲ್ಲಿ ಯಾರಿದ್ದಾರೆ ಮತ್ತೆ? ಯಾರೋ ಹೇಳ್ಕೊಟ್ರು ಯಾರಿದ್ದಾರೆ? ಇಲ್ಲ ಇಲ್ಲ, ನಾನು ಹೇಳ್ತೀನಿ ನೋಡಿ ಪುನೀತ್ ಕೇರಳಿ ಅವರೇ, ಒಂದು ಕೇಳಿ ಒಂದು ಹೇಳಿ, ಒಂದು ಧರ್ಮದ ವಿಚಾರ ಇರಲಿ, ಈಗ ಧಾರ್ಮಿಕ ವಿಚಾರ ಇರಲಿ, ನಾನು ಒಂದು ಮಾತಾಡ್ತೀನಿ, ಒಂದು ಕೇಳಿಸ್ಕೊಳ್ಳಿ. ಇವಾಗ ನೀವು ಯಾವಾಗ್ಲೂ ಕೂಡ ಮಾತಾಡುವಾಗ ಕಂಟಿನ್ಯೂಸ್ಲಿ ಮಾತಾಡ್ತೀರಾ, ಕಂಟಿನ್ಯೂಸ್ಲಿ ಮಾತಾಡುವಾಗ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಗಲ್ಲ, ನಾನ್ ಕೇಳೋ ಪ್ರಶ್ನೆಗೂ ನಿಮಗೆ ಉತ್ತರ ಸಿಗಲ್ಲ. ಕಂಟಿನ್ಯೂಸ್ಲಿ ಮಾತಾಡೋದು, ನೀವ್ ಒಂದ್ಸಲಿ ಮಾತಾಡಿ ನಾನೊಂದ್ಸಲಿ ಮಾತಾಡ್ತೀನಿ, ನನ್ನ ಪ್ರಶ್ನೆ ಉತ್ತರ ಕೊಡು. ನಿನ್ನ ಪ್ರಶ್ನೆ ನಾನು ಉತ್ತರ ಕೊಡ್ತೀನಪ್ಪ, ಒಂದು ನಿಮಿಷಪ್ಪ. ಈಗ ನೀನು ಫೋನ್ ಮಾಡಿದ್ಮೇಲೆ, ನೀನು ಫೋನ್ ಮಾಡಿದ್ಮೇಲೆ ನೀನು ಮಾತಾಡೋದ್ ಕೇಳಿಸ್ಕೊಬೇಕು. ಅದಕ್ಕೆ ನಿನಗೆ ಎಲುಬಿಲ್ಲದ ನಾಲಿಗೆ ಅಂತಾರೆ, ಫಸ್ಟ್ ಕೇಳಿಸ್ಕೊ, ಉತ್ತರ ಕೊಡು. ನಾನು ನಿನ್ ಪ್ರಶ್ನೆ ಉತ್ತರ ಕೊಡ್ತೀನಿ, ಇಲ್ಲಿ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಪ್ಪ. ಈಗ ಫೋನ್ ಮಾಡಿದ್ಯಾ ತಾನೆ, ಕೇಳಿಸ್ಕೋ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಪ್ಪ. ಹೇಳು ಯಾಕೆ, ಯಾವ ಕಾರಣಕ್ಕೆ ಆ ವಿಡಿಯೋ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೋ. ನೀನ್ ಕೇಳಿಸ್ಕೊಳಕ್ ರೆಡಿ ಇಲ್ವಲ್ಲ, ತಾಳ್ಮೆ ಇಲ್ವಲ್ಲ, ಅದು ಸಮಸ್ಯೆ. ನಿನ್ನ ಫೇಸ್ಬುಕ್ ಅಲ್ಲಿ ಹಾಕಿರೋದು ಯಾರು ಅದು ವಿಡಿಯೋ? ಆ ಫೇಸ್ಬುಕ್ ಅಲ್ಲಿ ಹಾಕೇ ಬರ್ದಿರೋದು ನಾನು. ನಿನ್ನ ಫೇಸ್ಬುಕ್ ಅಲ್ಲಿ ಹಾಕಿರೋದು ಯಾರು ವಿಡಿಯೋ? ನಾನೇ ಹಾಕದ. ಯಾಕೆ ನೀನು ಕೋಮುವಾದ ಎಬ್ಬಿಸ್ತಾ ಇದೀಯಾ, ಕ್ರೈಸ್ತರ ಮಧ್ಯೆ ಹಿಂದೂಗಳ ಮಧ್ಯೆ ಯಾಕೆ ಎದಳಿಸ್ತಾ ಇದೀಯಾ? ಯಾಕೆ ಎದಳಿಸ್ತಾ ಇದೀಯಾ? ನಿನಗೆ ಇನ್ನೊಂದು ಗೊತ್ತಾ, ನೀನು ಮಾಡಿರೋ ಇದರಲ್ಲಿ ನಿನ್ನ ಹಿಂದೂ ಧರ್ಮಕ್ಕೆ ನೀನೇ ಅವಮಾನ ಮಾಡ್ತಾ ಇದೀಯಾ. ನೀನು ದೇಶಭಕ್ತ, ದೇಶ ಪ್ರೇಮಿ, ಹೇಗಾಗ್ತೀಯಾ, ಹೇಗಾಗ್ತೀಯಾ ಪುನೀತ್ ಕೇರಳಿ, ನೀನು ಹೇಗಾಗ್ತೀಯ ಹೇಳು. ನಾನು ಒಂದು ಕೇಳ್ತೀನಿ ಹೇಳು, 2013 ವೇಶ್ಯವಾಟಿಕೆಗೆ ನೀನು ಒಳಗಾಗಿದ್ಯಲ್ಲಪ್ಪ, 2013 ಆ ಘಟನೆ ಬಗ್ಗೆ ಅದಕ್ಕೆ ಗಂಡು ಅನ್ನೋದು ನೇರವಾಗಿ ಇವತ್ತಿನ ಚರ್ಚೆಗೆ ಬಾ. ಎಲ್ಲಿ 2013 ಯಾಕೆ ಇದ್ರ ಬಗ್ಗೆ ರಾಮನ ಮೇಲೆ ಪ್ರಮಾಣ ಮಾಡಿ ಇದ್ದಿಲ್ಲ ಒಳಗಾಗಿಲ್ಲ ಅಂತ ಹೇಳು. ನಿನ್ನ ದೇಶಭಕ್ತ, ದೇಶ ಪ್ರೇಮಿ ನಾನು ನೋಡ್ತಿಲ್ಲ. ಗಾಂಡು ಕೆಲಸ ಮಾಡಬೇಡಿ ಇಲ್ಲಿ. ನಾನು ರಾಮನ ಭಕ್ತ, ರಾಮನ ಮೇಲೆ ಪ್ರಮಾಣ ಮಾಡಿ ಹೇಳು. ನಾನು ದೇಶ ಭಕ್ತ, ಅವನು ರಾಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ವೇಶ್ಯವಾಟಿಕೆಯಲ್ಲಿ ಅವತ್ತಿದ್ದಿಲ್ಲ ಅಂತೇಳಿ ಇವತ್ತು ಕೂಡ ನಿನ್ನ ಮೇಲೆ ಕೇಸ್ ನಡೀತಾ ಇದೆ. ಇವತ್ತು ಕೂಡ ನಡೀತಾ ಇದೆ. ಇವತ್ತು ಕೂಡ ನಿನ್ನ ಫೈಲ್ ನಂಬರ್ ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಯಾಕೆ ಆಗಿಲ್ಲ ಪುನೀತ್ ಕೇರಳಿ ಅಂತ ಹೆಂಗ? ಪುನೀತ್ ಕೇರಳಿ, ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಜಾತಿ ಧರ್ಮಗಳ ಮೇಲೆ ಇವತ್ತಿನ ದಿನ ಮಾತಾಡ್ತಾ ಇದೀಯಾ? ಬೇರೆ ಧರ್ಮದ ಮೇಲೆ ಮಾತಾಡ್ತಾ ಇದೀಯಾ? ಧರ್ಮದ ರಾಜಕೀಯ ಮಾಡಕ್ ಕೂತಿದ್ಯಾ? ಇದರಿಂದ ನಿನಗೆ ಅದು ಬೇರೆ, ನಿನ್ನ ಹಿಂದೂ ಧರ್ಮಗಳ ನಾಯಕರನ್ನ ಕರೆಯುತ್ತೀಯಾ? ನಿನ್ನ ಇಂದು ಸೈನ್ಯಿದ್ಯಾ ಅಂತ ಹೇಳಿದ್ರೆ ನಿನ್ನ ಯಾವ ರೀತಿ ಮನುಷ್ಯ ಇರ್ಬೇಕು ಪುನೀತ್ ಕೇರಳಿ? ನೀನು ಯಾವ ರೀತಿ ಇರ್ಬೇಕು ಹೇಳಿ ನೋಡೋಣ. ನಿನ್ನಂತ ನಿಮಗೆ ಇಲ್ಲಿ ನಿನ್ನ ಎಲುಬಿಲ್ಲದ ನಾಲಿಗೆ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತ ಯಾವ್ಯಾವ ಗೊತ್ತಾಗುತ್ತೋ ಕಂಟಿನ್ಯೂಸ್ಲಿ ಮಾತಾಡ್ಕೊಂಡ್ ಬರ್ತೀಯಾ? ನಿನ್ನ ಆಟ ಬೇರೆ ಆಟ ಇರ್ತಾ, ನನ್ನ ಹತ್ರ ಇಟ್ಕೊಂಡು ಹೋಗ್ಬೇಡ. ಮಾತಾಡ್ತಿದ್ಯಾ? ಮಾತಾಡೋ ಕಷ್ಟ ಕೊಡು. ಧರ್ಮ ಮಾಡ್ತೀಯಾ ಮಾಡು. ನಿನ್ನ ಧರ್ಮ ಹೇಳೋ ಕಂಡು ನಿನ್ನ ಸಂಸ್ಕೃತಿ ಅದು ಹೇಳು ಗಾಂಡು. ನೀನು ರಾಮನ ನಿನಗೆ ಗಾಂಡು ಅಂತ ಹೇಳ್ಕೊಟ್ಟಿದ್ದೇನೆ ಪ್ರಚಾರ ಮಾಡ್ತೀಯ? ರಾಮ ಬೇರೆಯವರಿಗೆ ಗಾಂಡು ಅಂತ ಹೇಳ್ಕೊಟ್ಟು ಹೇಳ್ಕೊಟ್ಟಿದಾರ ಹೇಳು? ನೀನು ಒಳ್ಳೆ ಸಂಸ್ಕೃತಿ, ಹಿಂದೂ ಧರ್ಮ ಅಂದ್ರೆ ಒಳ್ಳೆ ಸಂಸ್ಕೃತಿ, ಒಳ್ಳೆ ರೈತರು, ಒಳ್ಳೆ ಹೋರಾಟಗಾರನ ಜೊತೆಗಿದ್ದಾರೆ. ಯಾರು ಗಾಂಡು ಅಂತ ಕರೆಯಲ್ಲಪ್ಪ? ಯಾರು ಕರೆಯಲ್ಲ? ನೀನು ಗಾಂಡು ಪುನೀತ್ ಕೇರಳಿ ಎಂತ ಎಂತ ಮನುಷ್ಯ? ನನ್ನ ಬಾಯಿಲ್ಲ ಹೇಳಕ್ಕೆ ವಯಸ್ಸು ಪದ ಹೇಳಕ್ ಇಷ್ಟಪಡಲ್ಲ. ನನ್ನ ಸಂಸ್ಕೃತಿ ನಾನು ಹೇಳ್ಕೊಟ್ಟಿಲ್ಲಪ್ಪ. ನನ್ನ ಏಸು ಈ ಪದಗಳನ್ನ ಹೇಳ್ಕೊಟ್ಟಿಲ್ಲ. ಆದ್ರೆ ನಿನ್ನ ಬಾಯಿಯಲ್ಲಿ ರಾಮನ ಭಕ್ತನ ಬಾಯಿಯಲ್ಲಿ ಬರುವಂತದ್ದು ಗಾಂಡು ಆ ಪದ. ಪುನೀತ್ ಕೇರಳಿ, ನಿನ್ನ ಹೋರಾಟ ಏನಿದೆಯೋ ನಿನ್ನ ಮನವಾಗಿರ್ತ ಅರ್ಥ ಆಗ್ತಿದ್ಯಾ? ಬೇರೆ ಧರ್ಮದ ಮೇಲೆ ಅದನ್ನ ಪ್ರಭಾವ ಬಿಡಕ್ ಬರಬೇಡ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಮೊನ್ನೆ ಏನಕ್ಕೆ ಬಿತ್ತು ಗೊತ್ತಾ ಓದೆ? ನಿನಗೆ ಏನಕ್ಕೆ ಬಿತ್ತು ಗೊತ್ತಾ? ಹಿಂಗೆ ಆಡೋದಕ್ಕೆ ಬಿಟ್ಟಿದ್ ನಿನಗೆ ಓದೆ? ಹಿಂಗೆ ಆಡೋದಕ್ಕೆ ಯಾರು ನಿನ್ನ ಧರ್ಮದವರೇ ಹೇಳಿದ್ರು? ಏನಕ್ಕೆ ಓದಿದ್ರು ನಿನ್ನ ಧರ್ಮದವರೇ? ಅರ್ಥ ದೇವರ ವಿಚಾರಕ್ಕೆ ನೀನು ಬಂದೆ ಅಂದ್ರೆ ಆ ದೇವರು ನಿನ್ನ ಬಿಡದೇ ದೇವರು ವಿಚಾರ ಬರ್ಬೇಡ. ನೀನು ರಾಜಕೀಯ ಮಾಡ್ತೀಯ, ರಾಜಕೀಯ ಮಾಡು. ನಿನ್ನ ಧರ್ಮದಿದೆ, ಧರ್ಮದ ಪ್ರೀತಿ ಇದೆಯಾ? ಒಳ್ಳೆ ಸಂಸ್ಕೃತಿ ಕಲಿ.